ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಮಕ್ಕಳಿಗೆ ಓದೋದನ್ನು ಮೊದಲು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ ಏನು ಕಾನ್ಸೆಪ್ಟ್ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಅಂದರೆ, ಇನ್ನು ಮಕ್ಕಳು 1 ವರ್ಷ 1.5 ವರ್ಷ ಮಕ್ಕಳು ಇರ್ತಾರೆ, ಅಂಥ ಮಕ್ಕಳಿಂದನೇ ನಾವು ಅವ್ರಿಗೆ ಓದೋ ಅಂತಹ ಒಂದು ಅಭ್ಯಾಸ ಶುರು ಆದರೆ ಅವ್ರ ಮುಂದೆವರೆಗೂ ಓದೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕೊಡುವಂತಹ ಬೇಸಿಕ್ ತುಂಬ ಇಂಪಾರ್ಟೆಂಟು. ಮನೆ ಕಟ್ಟಬೇಕಾದ್ರೆ ಹೇಗೆ ಅಡಿಪಾಯ ಎಷ್ಟು ಇಂಪಾರ್ಟೆಂಟು, ಅದೇ ಥರ ಮಕ್ಕಳ ಜೀವನದಲ್ಲಿ ಅವ್ರ ಮುಂದೆ ಏನೇ ಅಚೀವ್ ಮಾಡಬೇಕು ಅಂದರೆ ಅವ್ರು ಇವಾಗ ಏನು ಓದ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗ ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಯೂ ಶೇರ್ ಮಾಡ್ತಾ ಇದ್ದೀನಿ. ಈ ವಿಷಯನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ನಿಮ್ಮ ಮಗುಗೆ ಯಾವ ವಿಷಯ ಇಷ್ಟ ಆಗುತ್ತೆ? ಆ ಮಗುಗೆ ಬರ್ಡ್ಸ್ ಇಷ್ಟ ಆಗ್ಬೋದು. ಇದು ನನ್ನ ಒಂದು ಮಗನ ಹಳೆಯ ಬುಕ್ಕು, ಆಲ್ರೆಡಿ ಇದು ಹಿಂದೆ ಮುಂದೆ ಏನು ಇಲ್ಲ, ಹಾಗಾಗಿ ಇದು ಯಾವ ಪಬ್ಲಿಷರು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಮಗುಗೆ ಯಾವುದು ಇಷ್ಟ? ಈಗ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತುಂಬ ಇಷ್ಟಪಡ್ತಾರೆ, ಸಾಮಾನ್ಯ ಬಾಯ್ಸ್ ಅಂದರೆ ಇಷ್ಟಪಡ್ತಾರೆ ವೆಹಿಕಲ್ಸ್ ಅಂತ, ಇನ್ನು ಗರ್ಲ್ಸ್ ಆದರೆ ಇಷ್ಟ ಗೊಂಬೆಗಳು ಇಷ್ಟಪಡ್ತಾರೆ. ಸೊ ಸಾಮಾನ್ಯ ಮಕ್ಕಳಿಗೆ ಒಂದು ಆಸೆ ಅನ್ನೋದಿರುತ್ತೆ ಅವ್ರಿಗೇನು. ಈಗ ಬರ್ಡ್ಸ್ ಇಷ್ಟಪಡ್ತಾರೆ ಅಂದರೆ ನೀವು ಮೊದಲು ಬರ್ಡ್ಸ್ಗಳನ್ನು ಅವ್ರಿಗೆ ತೋರಿಸೋದಕ್ಕೆ ಶುರು ಮಾಡಿ, ಅದರಲ್ಲಿ ಅಟ್ರ್ಯಾಕ್ಷನ್ಸ್ನ ಮಾಡಿ. ಇಲ್ಲ ಗಾಡಿಗಳು ಇಷ್ಟಪಡ್ತಾರೆ ಮಕ್ಕಳು ಅಂದರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮೇ ಕೊಡಿ. ಸೊ ದಟ್ ಅವ್ರು ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಏನಾದರೂ ಅವ್ರಿಗೆ ಆಸೆ ಆಗುತ್ತೆ. ಸೊ ಈಗ ಒಂದನ್ನು ಮೊದಲು ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್, ನಾನು ಈಗ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ತೊಗೊಂಡ್ರೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮಲ್ಲಿ ಏನು ಮಾಡ್ಬೋದು ಅಂದರೆ ಮಗುಗೆ ಈ ಥರ ಪಿಕ್ಚರ್ಸ್ನ ಕೊಡಿ. ಇನ್ನೇನು ನೀವು ಹೇಳೋದು ಬಿಡ, ಪಿಕ್ಚರ್ಸ್ ತೋರಿಸಿ. ನೀ ನೋಡಿದೆ ಅಲ್ಲ ಅಲ್ಲಿ, ನಾವು ಮೊನ್ನೆ ಟ್ರೈನಲ್ಲಿ ಹೋಗಿದ್ವಲ್ಲ ನೋಡಿದ್ವಿ, ಇದೇ ಥರ ಟ್ರೈನ್, ಸೊ ಇದನ್ನ ಹೆಸರು ಟ್ರೈನ್ ಅಂತ. ಈ ಥರ ಮಗುಗೆ ಎಲ್ಲನೂ ಹೇಳ್ಕೊಡ್ತಾ ಹೋಗಬೇಕು. ಅಲ್ಲಿ ಮಗುಗೆ ನೀವು ಇಂಗ್ಲೀಷು ಕನ್ನಡ ಯಾವುದು ಯೋಚನೆ ಮಾಡಬಾರ್ದು. ಸ್ಟಾರ್ಟಿಂಗಲ್ಲಿ ಮಗುಗೆ ಬೇಕಾಗಿರೋದು ವೆಕ್ಯಾಬ್ಯುಲರಿ ಮತ್ತು ಅದೇನು ಪಿಕ್ಚರ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನಾನು ಮಗುಗೆ ಇಂಗ್ಲೀಷೇ ಕಲಿಸ್ಬೇಕು, ಕನ್ನಡನೇ ಕಲಿಸ್ಬೇಕು ಅಂತ ನಿಮಗೇನಾದರೂ ತಲೆಯಲ್ಲಿದ್ದೆ, ಆವಾಗ ನೀವಾಗಿ ಪರ್ಟಿಕ್ಯುಲರ್ ಒಂದು ಈ ಲ್ಯಾಂಗ್ವೇಜಲ್ಲಿ ನೀವು ಮಾತಾಡ್ಬೋದು. ನಿಮ್ಮ ಮಗುಗೆ ನೀವು ಇಂಗ್ಲೀಷ್ ಕಲಿಸ್ಲೇಬೇಕು ಅನ್ನೋದಿದ್ರೆ ನೀವು ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡಿ, ಇಲ್ಲ ನೀವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕನ್ನಡದಲ್ಲಿ ಮಾಡಿ. ಆದರೆ ವರ್ಡ್ಗಳನ್ನು ಈಗ ನಿಮ್ಮ ಮಗುಗೆ ನಿಮಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ ಅನ್ನೋದ್ರೆ ನಿಮಗೆ ವರ್ಡ್ಗಳು ಗೊತ್ತಾ, ನೀವು ಕನ್ನಡದಲ್ಲೇ ಮಾತಾಡಿ ವರ್ಡ್ಗಳನ್ನು ಮಾತ್ರ ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ಬೋದು. ಈ ಥರನೂ ಸಹ ಮಾಡ್ಬೋದು. ಎಕ್ಸಾಂಪಲ್ಲು, ಬಸ್ ಇದು, ಸ್ಟೇಷನ್ ವ್ಯಾಗನ್, ಟ್ಯಾಕ್ಟರ್, ಫೈರ್ ಎಂಜಿನ್. ಈ ಥರ ಮಗುಗೆ ಜಸ್ಟ್ ಇದೇನು ಆಬ್ಜೆಕ್ಟ್ ಅನ್ನೋದನ್ನು ಮಾತ್ರ ಹೇಳಬೇಕು ಹೊರತು ಅದ್ರ ಬಗ್ಗೆ ಮಗುಗೆ ಹೇಳ್ತೀನಿ ಅಂದರೆ ಹೇಳ್ಬೋದು. ಈಗ ಬರ್ಡ್ಸ್ಗಳಲ್ಲಿ ಯಾವ್ಯಾವ ಬರ್ಡ್ ಹೇಗಿರುತ್ತೆ, ಡಕ್ ಏನನ್ನುತ್ತೆ, ಡಕ್ ಕ್ವ್ಯಾಕ್ ಕ್ವ್ಯಾಕ್ ಅಂತ ಸೌಂಡ್ ಮಾಡುತ್ತೆ ಅನ್ಬೋದು. ಹಾಗೆಯೇ ಇದು ವೈಲ್ಡ್ ಅನಿಮಲ್ಸ್, ವೈಲ್ಡ್ ಅನಿಮಲ್ಸು ಕಾಡಲ್ಲಿರುತ್ತೆ, ಅವು ಯಾವುದು ನಮಗೆ ಮನೇಲಿ ತಂದು ಇಟ್ಕೊಳಕ್ಕಾಗಲ್ಲ, ಅವೆಲ್ಲ ದೊಡ್ಡದಾಗಿರುತ್ತೆ ಹಾಗಿರುತ್ತೆ. ಮಕ್ಳಿಗೆ ಜಸ್ಟ್ ಅದ್ರ ಬಗ್ಗೆ ಹೇಳ್ತಾ ಹೋಗಿ ನೀವು. ಮಗುಗೆ ಎಷ್ಟು ಅರ್ಥ ಆಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನೀವು, ಅಯ್ಯೋ ಏನು ಚಿಕ್ಕದು ಈಗಲೇ ಯಾಕೆ ಅಂತ ನೀವು ಯೋಚನೆ ಮಾಡ್ದೇನೆ. ಜಸ್ಟ್ ಈ ಥರ ಮಕ್ಳಿಗೆ ಹೇಳ್ತಾ ಹೋಗಿ. ಈಗ ಲಯನ್, ಲಯನ್ನು ಕೈ ಹೀಗೆ ನೀವು ಇಟ್ಕೊಂಡು ಆ್ಯಕ್ಷನ್ಸ್ ಮಾಡಿ, ಆವಾಗ ಮಕ್ಳಿಗೆ ಇಂಟ್ರೆಸ್ಟ್ ಬರುತ್ತೆ. ಏನು ಲಯನ್ ಓರ್ ಅಂತ ಬರುತ್ತೆ, ಎಲಿಫೆಂಟು ಊ ಅನ್ನತ್ತೆ, ಈ ಥರ ಸೌಂಡ್ ಎಫೆಕ್ಟ್ಸ್ ಕೊಟ್ಟು ಮಂಕಿ ಏನು ಮಾಡುತ್ತೆ ಅನ್ನೋದು ಆ್ಯಕ್ಷನ್ಸ್ ಮಾಡೋದು, ಈ ಥರ ಎಲ್ಲ ನಾವು ಮಾಡಿದಾಗ ಮಕ್ಕಳಿಗೆ ಖುಷಿಯಾಗುತ್ತೆ. ಹಾಗೆಯೇ ಡೊಮೆಸ್ಟಿಕ್ ಅನಿಮಲ್ಸ್, ಈಗ ಎಕ್ಸಾಂಪಲ್ಲು ಹಸು, ಹಸು ಹೇಗೆ ಸೌಂಡ್ ಮಾಡುತ್ತೆ, ಅಂಬಾ ಅನ್ನತ್ತೆ ಅನ್ಬೋದು. ಈಗ ಡಾಗ್ ಬೋ ಬೋ ಅನ್ನತ್ತೆ, ನೋಡಲ್ಲಿ ಬೋ ಬೋ ಬಂದಿದೆ ಅಂತ. ಈ ಥರ ಮಕ್ಕಳಿಗೆ ನೀವು ಮನೆ ಹತ್ರ ಸಾಮಾನ್ಯ ಎಲ್ಲರ ಮನೆ ಹತ್ರ ನಾಯಿ ಇರುತ್ತೆ, ಕ್ಯಾಟ್ ಇರುತ್ತೆ, ಹಸು ಇರೋ ಸಿಗುತ್ತೆ, ಈ ಥರದ್ದನ್ನು ಮಕ್ಕಳಿಗೆ ತೋರಿಸ್ತಾ ಹೋದಾಗ ಮಕ್ಕಳು ನೋಡಲ್ಲಿ ಕ್ಯಾಟ್ ಬಂದಿದೆ, ಮಮ್ ಯೋ ಮ್ಯೋ ಬಂದಿದೆ, ಆ ಸೌಂಡು ಮಕ್ಳಿಗೆ ಗೊತ್ತಾಗುತ್ತೆ, ಅದ್ರ ಹೆಸರು ಗೊತ್ತಾಗುತ್ತೆ. ಸೊ ಈ ಥರ ಬುಕ್ಗಳನ್ನು ನೀವು ಮಕ್ಕಳಿಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗತ್ತೆ. ಜಸ್ಟ್ ನಾವಲ್ಲಿ ಏನು ಹೇಳ್ಕೊಡೋದು ಬೇಕಿಲ್ಲ, ಅದು ಏನು ಅಂತ ಹೇಳಬೇಕು. ನಿಮ್ಮ ಮಗು ಇನ್ನೂ ಮಾತಾಡೋಕ್ಕೆ ಬರಲ್ಲ ಅಂದರೆ ನೀವು ಏನು ಯೋಚನೆ ಮಾಡಿಬಿಡಿ, ಮಗುಗೆ ಈಗ ಫಸ್ಟು ನೀವು ಏನು ಅನ್ನೋದು ಹೇಳ್ಕೊಟ್ಟಿದ್ದೀರಿ. ಒಂದಿನ ಹೇಳ್ಕೊಟ್ಟ ತಕ್ಷಣ ಖಂಡಿತ ಮಕ್ಕಳಿಗೆ ಬರೋದಿಲ್ಲ,
ಒಂದಿನ ಈಗ ನೀವೇನನ್ನೋದು ಹೇಳ್ಕೊಡ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಪ್ರತಿದಿನ ಒಂದು ಕಾಲು ಗಂಟೆ ಅರ್ಧ ಗಂಟೆ ಇದನ್ನು ಹೇಳ್ಕೊಡ್ತಾ ಬರಬೇಕು. ನೆಕ್ಸ್ಟು ನನ್ನ ಮಗನಿಗೆ ನಾನು ಕೇಳ್ತಾ ಇದ್ದಿದ್ದು ಹೇಗೆ ಅನ್ನೋದು ನಾನು ಕೆಲವೊಂದು ಹೇಳ್ತೀನಿ. ಫಸ್ಟು ಓದಿಸ್ತಿದ್ದೆ ನಾನು, ನಾನೇ ಓದ್ತಿದ್ದೆ ಅಷ್ಟೇ. ಆಮೇಲಿಂದ ಈಗ ಮನು ಕ್ಯಾಟ್ ಎಲ್ಲಿದೆ ಅಂತ ತೋರಿಸ್ತಿದ್ದ. ಕ್ಯಾಟ್ ಕ್ಯಾಟ್ ತೋರಿಸಿದ ನಂತರ ಕ್ಯಾಟ್ ಏನು ಅನ್ನತ್ತೆ, ಮಿಯಾ ಮಿಯಾ ಈ ಥರ. ಅವನಿಗೆ ಬಫೆಲೋ ಎಲ್ಲಿ, ಹಾರ್ಸ್ ಎಲ್ಲಿದೆ, ಕೌ ಎಲ್ಲಿದೆ, ಈಗ ಬಫೆಲೋ ಎಲ್ಲಿದೆ, ಎಲಿಫೆಂಟ್ ಎಲ್ಲಿದೆ, ಪ್ರತಿಯೊಂದನ್ನು ನಾವು ಜಸ್ಟ್ ತೋರಿಸ್ಬೇಕು ಹೊರತು ಅವನು ಆ ವಯಸ್ಸಲ್ಲಿ ಮಗು ಐಡೆಂಟಿಫೈ ಮಾಡಿದರೆ ಸಾಕು ಅದು ವಸ್ತು ಎಲ್ಲಿದೆ ಅನ್ನೋದನ್ನು. ಇನ್ನೇನು ಬೇಕಾಗೋದಿಲ್ಲ. ಐಡೆಂಟಿಫೈ ಮಾಡೋಕ್ಕೆ ಬಂದ ಮೇಲೆ ಆಮೇಲಿಂದ ನೀವು ಅದನ್ನು ಹೇಳ್ಕೊಡೋದಕ್ಕೆ ಅಭ್ಯಾಸ ಮಾಡಿ. ಇದು ಮೌಸ್ 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 ಅಂತ ನೀವು ಆ ಪದನ ಮಗು ತಲೆಯಲ್ಲಿ ಕುತ್ಕೋಬೇಕು. ಸೊ ಈ ಥರ ಮಾಡೋದು ಒಂದು ಮೆಥಡ್. ಸೊ ಇದಿಷ್ಟು ಇಲ್ಲಿ ನನ್ನ ಹತ್ರ ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಇನ್ಸೆಕ್ಟ್ಸ್ ಇದೆ. ಸೊ ನನ್ನ ಮಗುಗೆ ಏನು ಮಾಡ್ತಿದ್ದೆ, ನಾನು ಜಸ್ಟ್ ಇದು ಯಾವ್ಯಾವ ಅನ್ನೋದನ್ನು ಹೇಳ್ಕೊಡ್ತಿದ್ದೆ. ಇದರ ಜೊತೆಗೆ ಇನ್ನು ನೀವು ಹೇಳ್ಕೊಡ್ತೀನಿ ಅನ್ನೋದಾದರೆ ನಂಬರ್ಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಥರ ನಂಬರ್ಸ್ ಬುಕ್ಕು ಸಿಗುತ್ತೆ, ಇಲ್ಲ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ನಂಬರ್ಸ್ಗಳನ್ನು 1 to 10 ಬರೆದು ಕೊಡ್ಬೋದು. ನೀವು ಅವಾಗ ಇಲ್ಲಿ ಏನು ಮೊದಲು ಮಾಡಬೇಕು ಅಂದರೆ ಇದು ಏನು ಆಬ್ಜೆಕ್ಟು ಅನ್ನೋದನ್ನು ಹೇಳ್ಕೊಡ್ಬೇಕು. ಎಕ್ಸಾಂಪಲ್, ಇದು ಟ್ರೀ, ಸಾಕ್ಸ್, ಐಸ್ ಕ್ರೀಮ್, ಫ್ಲವರ್ಸ್, ಲೀವ್ಸ್, ಬ್ಯಾಗ್ಸ್. ಈ ಥರ ಮಕ್ಳಿಗೆ ಹೇಳ್ತಾ ಬಂದಾಗ ಆ ಮಕ್ಳು ಏನು ಮಾಡ್ತಾರೆ, ಅಲ್ಲಿ ಏನಿದೆ ಅನ್ನೋದನ್ನು ಅಷ್ಟೇ ನೋಡ್ತಾರೆ. ಅವ್ರಿಗೆ ಈ ನಂಬರ್ಗಳು ಇಂಪಾರ್ಟೆಂಟ್ ಆಗಿರಲ್ಲ ಆ ವಯಸ್ಸಲ್ಲಿ ಕಲಿಬೇಕಾದ್ರೆ. ಸೊ ಫಸ್ಟು ಆಬ್ಜೆಕ್ಟ್ಗಳು ಏನೇನಿದೆ, ಮನು ಇದು ನೋಡಿ, ಪಾರ್ಟಿ ಹ್ಯಾಟ್ಸು, ಬರ್ತಡೇಗೆ ಹಾಕ್ಕೊಳ್ತಾರಲ್ಲ ಅದು. ಸೊ ಇಲ್ಲಿ ಕುಕ್ಕೀಸ್ ನಾವು ಮೊನ್ನೆ ತಿಂದ್ವಲ್ಲ, ಈ ಥರ ಏನಾರು ಮಕ್ಕಳಿಗೆ ಇನ್ಫಾರ್ಮೇಷನ್ ಮೊದಲು ಕಲೆಕ್ಟ್ ಮಾಡೋದಕ್ಕೆ ನೋಡಬೇಕು. ಅಲ್ಲಿ ವಸ್ತು ಐಡೆಂಟಿಫೈ ಆದಮೇಲೆ ಆಮೇಲೆ ನಂಬರ್ಗಳನ್ನು ಹೇಳ್ಕೊಡ್ಬೇಕು. ಇಲ್ಲಿ ನೋಡು 1, 2, 3 ಐಸ್ ಕ್ರೀಮ್ಸ್ ಇದೆ ಅಂತ. ಈ ಥರ ಮಗುಗೆ ನಾವು ಇಂಟ್ರೆಸ್ಟ್ನ ಬೆಳೆಸ್ತಾ ಹೋಗಬೇಕು. ಸೊ ಅದಲ್ಲದೇ ಜೊತೆಗೆ ಏನು ಮಾಡ್ಬೋದು, ಕೆಲವೊಂದು ಸ್ಟೋರಿ ಬುಕ್ಸ್ಗಳು ಬರುತ್ತೆ. ಸೊ ಸ್ಟೋರಿ ಬುಕ್ಸ್ಗಳನ್ನು, ಈಗ ಇದು ನಾನು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದು. ಸೊ ಇದು ಯಾರ್ದೋ ಬೇರೆಯವ್ರ ಬುಕ್ಕು, ನಾನು ಅದನ್ನು ಜಸ್ಟ್ ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡಲ್ಲಿ, ಸ್ವಲ್ಪ ಅರ್ಧೋ ಇದೆ, ಇಟ್ಸ್ ಓಕೆ. ಸೊ ಈ ಥರ ಬುಕ್ಗಳಲ್ಲಿ ಏನಂದ್ರೆ ಚಿಕ್ಕ ಚಿಕ್ಕ ವರ್ಡ್ಗಳಿರುತ್ತೆ ವಿತ್, ಅವ್ರು ಆಲ್ರೆಡಿ ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಇಮೇಜಲ್ಲೇ ನಮ್ಗೆ ಗೊತ್ತಾಗುತ್ತೆ ಅದೇನು ಅನ್ನೋದು. ಆ ಥರದ್ದನ್ನು ನೋಡ್ಕೊಂಡು ಚಿಕ್ಕ ಚಿಕ್ಕದಾಗಿರೋದನ್ನೇ ಸ್ಟೋರಿ ಬುಕ್ಗಳನ್ನು ನಾವು ಓದ್ತಾ ಹೋಗ್ಬೇಕು. ಐ ಆಮ್ ಬಿಗ್ ಎನಫ್ ಟು ಗೆಟ್ ಮೈ ಬ್ರೇಕ್ಫಾಸ್ಟ್, ನಾನೇ ಹೋಗಿ ನನ್ನ ಬ್ರೇಕ್ಫಾಸ್ಟ್ನ ತೊಗೊಂಬರ್ತೀನಿ. ಸೊ ಈ ಥರ ಪುಟ್ ಪುಟ್ಟದಾಗಿರೋಂತಹ ಕತೆ ಬುಕ್ಗಳನ್ನು ತಂದಾಗ ಅಲ್ಲಿ ಅವ್ರಿಗೆ ಮಕ್ಕಳಿಗೆ ಓದೋದಕ್ಕೂ ಸಹ ಖುಷಿಯಾಗುತ್ತೆ, ಅವ್ರು ಆವಾಗ ಓದ್ತಾರೆ. ಅಲ್ಲಿ ನಾವು ಮಗುಗೆ ಓದಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ, ನೀವು ಅದನ್ನು ಓದಿ ಹೇಳಬೇಕು. ನಿಮಗೆ ಮಗುನ ಇಂಗ್ಲೀಷಲ್ಲಿ ಥರೋ ಮಾಡಬೇಕು ಅನ್ನೋದಿದ್ರೆ ನೀವು ಇಂಗ್ಲೀಷ್ ಸ್ಟೋರಿ ಬುಕ್ಗಳನ್ನು ತೊಗೊಂಡು ಬನ್ನಿ, ಆ ಸ್ಟೋರಿ ಬುಕ್ಗಳನ್ನು ಮಗುಗೆ ಓದ್ಸೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕನ್ನಡದಲ್ಲೇ ಮಗುನ ಇಂಪ್ರೂವ್ ಮಾಡಬೇಕು ಅಂತಿದ್ರೆ ಕನ್ನಡ ಬುಕ್ಗಳನ್ನು ತೊಗೊಂಡ್ಬನ್ನಿ. ಕನ್ನಡದಲ್ಲೂ ಬೇಕಾದಷ್ಟು ಬುಕ್ಗಳು ನಮಗೆ ಸಿಗುತ್ತೆ, ಕನ್ನಡ ಬುಕ್ಗಳನ್ನು ಸಹ ತಂದು ಕೊಡ್ಬೋದು. ಆದರೆ ಒಂದೇನೆಂದರೆ ಕನ್ನಡದಲ್ಲಿ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ, ನನಗೇನಾದ್ರು ಸಿಕ್ಕರೆ ಖಂಡಿತ ನಾನು ನಿಮ್ಗೆ ಅವಾಗ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಥರ ಬೋರ್ಡ್ ಬುಕ್ಗಳು ಇನ್ನು ಕನ್ನಡದಲ್ಲಿ ಅಷ್ಟೊಂದು ಬಂದಿಲ್ಲ, ಸ್ವಲ್ಪ ರೇರ್ ಕನ್ನಡದಲ್ಲಿ ಬೋರ್ಡ್ ಬುಕ್ ಇರೋದು. ಆದರೆ ಚಿಕ್ಕ ಬುಕ್ಗಳು ಖಂಡಿತ ಇದೆ, ಈಗ ಚಂದಮಾಮ ಕಥೆಗಳಾಗಿರ್ಬೋದು, ಆ ಥರ ಕಥೆಗಳು ನಮ್ಮ ಹತ್ರ ಇವೆ. ಆದರೆ ಈ ಥರ ಬೋರ್ಡ್ ಬುಕ್ಗಳು ಇನ್ನೂ ನಮಗೆ ಸಿಕ್ಕಿಲ್ಲ, ಆ ಥರ ಸಿಕ್ಕರೆ ಖಂಡಿತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬೋರ್ಡ್ ಬುಕ್ ಅಂದರೆ ಈ ಪೇಜ್ಗಳು ದಪ್ಪ ಇರುತ್ತೆ, ಬೋರ್ಡ್ ಥರ ಇರುತ್ತೆ ಅಷ್ಟೇ, ಬೋರ್ಡ್ ಬುಕ್ ಅಂದರೆ ಇನ್ನೇನು ಇಲ್ಲ. ತೀರಾ ಚಿಕ್ಕ ಮಕ್ಕಳಿಗೆ ಇದೇ ಥರ ಬುಕ್ಕೇ ಬೇಕು. ಸ್ವಲ್ಪ ಒಂದೆರಡು ವರ್ಷ ಆದಮೇಲೆ ನೀವು ಮಾಮೂಲಿ ಪೇಪರ್ ಇರೋಂತಹ ಬುಕ್ಗಳನ್ನು ತಂದು ಮಗುಗೆ ಕೊಡ್ಬೋದು. ಸೊ ಈ ಥರ ಮೊದಲು ಕಥೆಗಳನ್ನು ಓದಿಸಿ, ನೀವೇ ಓದ್ತಾ ಹೋಗಬೇಕು. ಮಗು ಕೇಳಿಸ್ಕೊಂಡ್ರೆ ಸಾಕು, ಅದಕ್ಕೆ ಅರ್ಥ ಆಗುತ್ತೆ ಇಲ್ಲ ಅದೇನು ಬೇಡ. ಸೊ ಮೊದಲಿಗೆ ಮಗುಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಏನು ಅಂತ ಐಡೆಂಟಿಫಿಕೇಷನ್ ಆಗಬೇಕು. ಸೊ ಯಾವಾಗ ನಾವು ಪಿಕ್ಚರ್ಸ್ ಜೊತೆಗೆ ಕೊಡ್ತೀವೋ ಆವಾಗಲೇ ಮಗು ಕಲಿಯೋಕ್ಕಾಗತ್ತೆ. ಸೊ ಅದಲ್ಲದೆ ನಾನು ನಿಮ್ಗೆ ಇದ್ರ ಬಗ್ಗೆ ಒಂದ್ಸತಿ ಆಲ್ರೆಡಿ ಹೇಳಿದ್ದೆ, ಬಿಗ್ ಬುಕ್ ಬಗ್ಗೆ. ಸೊ ಈ ಬಿಗ್ ಬುಕ್ ಏನು ಮಾಡುತ್ತೆ ಮೇನ್ ಆಗಿ ಅಂದರೆ ಇದರಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ಲು ನೋಡಿ, ಯಾರು ಅವರ್ ಹೆಲ್ಪರ್ಸು, ನಾವು ಯಾವ್ಯಾವ ಥರ ಬಟ್ಟೆಗಳನ್ನು ಹಾಕ್ತೀವಿ, ಆ ಬಟ್ಟೆಗಳಿಗೆ ಏನೇನು ಹೇಳ್ತಾರೆ, ಟೆಕ್ನಾಲಜಿಗಳ ಬಗ್ಗೆ ಆಗಿರ್ಬೋದು, ನಮ್ಮ ಸೆನ್ಸ್ ಆರ್ಗನ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಸ್ಟೇಷನರಿ, ಟೈಮಿಂಗ್ಸು, ಸೀಸನ್ಸು,
ಪ್ರತಿಯೊಂದು ಸಹ ಈ ಬುಕ್ಕಲ್ಲಿದೆ, ಕಲರ್ಸು, ಶೇಪ್ಸ್, ಈ ಥರ ಬುಕ್ಸ್ನು ನೀವು ತೊಗೊಂಡು ಬಂದು ಮಗುಗೆ ಆ ಕಲರ್ ಯಾವುದು, ಶೇಪ್ಸ್ ಯಾವ್ಯಾವ್ದು ಇರುತ್ತೆ ಅದನ್ನು ಸಹ ಮೊದಲು ಹೇಳ್ಕೊಡ್ಬೋದು. ಆದರೆ ಫಸ್ಟ್ ಸ್ಟಾರ್ಟ್ ನೀವು ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ನೆನಪಿರಬೇಕಾಗಿರೋದು ಮಕ್ಕಳ ವೆಕ್ಯಾಬ್ಯುಲರಿ ಬೆಳಿಬೇಕು. ಹಾಗಾಗಿ ನೀವು ಜಸ್ಟ್ ಮಾಡಬೇಕಾಗಿರೋದು ಏನು ಅನ್ನೋದನ್ನ ಮಾತ್ರ ಹೇಳಿ, ಇದು ನೋಡು ಬಾಲು ರೌಂಡ್ ಶೇಪಲ್ಲಿ ಇರುತ್ತೆ, ಈ ಥರ ನೀವು ಮಕ್ಕಳಿಗೆ ಖಂಡಿತ ಹೇಳ್ಕೊಡಬೇಡಿ. ಈ ಥರ ಹೇಳ್ಕೊಟ್ಟಾಗ ಆ ವಯಸ್ಸಲ್ಲಿ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಮಕ್ಕಳ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗೋಕ್ಕೆ ನೀವೇನೇನು ಮಾಡಬೇಕು ಅದಷ್ಟೇ ಮಾಡ್ತಾ ಹೋಗಬೇಕು. ಸೊ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗಬೇಕು ಅಂದರೆ ಈ ಥರ ಬುಕ್ಗಳನ್ನು ತೊಗೊಂಡು ಬನ್ನಿ. ಸೊ ಈಗ ಇದು ಟಾಯ್ ಇಂಜಿನ್, ಇದು ಇಂಜಿನ್ ಗೊತ್ತಲ್ವಾ, ನೋಡಿದ್ಯಲ್ವಾ ನೀನು, ಈ ಥರ ಹೇಳ್ಬೋದು ಹೊರತು ನೋಡಿ ಇದು ಇಂಜಿನ್ನು, ಇದು ಈ ಕಲರ್ ಇದೆ, ಅದು ಹಾಗಿದೆ, ಆ ಥರ ಅದ್ರ ಬಗ್ಗೆ ತೀರಾ ಹೇಳೋದಕ್ಕೆ ಹೋಗಬೇಡಿ. ಇದು ಯೋ ಯೋ ಇಷ್ಟೇ ಸ್ಟಾರ್ಟಿಂಗಲ್ಲಿ ನಮ್ಮ ಮಗುಗೆ ನಾವು ಕಲಿಸ್ಬೇಕಾಗಿರೋದು ಇಷ್ಟೇ, ಇನ್ನೇನು ಮಕ್ಕಳಿಗೆ ಹೇಳ್ಕೊಡ್ಬೇಡಿ. ಸೊ ಈಗ ಇಲ್ಲಿ ಕಾಸ್ಟ್ಯೂಮ್ಗಳಿದೆ, ಯಾವ್ಯಾವ ಥರ ಡ್ರೆಸ್ ಹಾಕ್ತಾರೆ ಅಂತ, ಇದನ್ನು ಪ್ರತಿಯೊಂದು ಮಗು ಖಂಡಿತ ನೆನ್ಪಿಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಫಾರಿನ್ದು ಇರುತ್ತೆ, ಕೆಲವೊಂದು ನಮ್ಮ ಕಂಟ್ರಿಲೂ ಇರೋದು ನೋಡಿರ್ತಾರೆ, ಎಲ್ಲಾನು ನಮ್ಮ ಮಗುಗೆ ಗೊತ್ತಿರುತ್ತೆ ಅಂತ ಖಂಡಿತ ಇಲ್ಲ. ಎಕ್ಸಾಂಪಲ್ ಈಗ ಇಲ್ಲಿದೆ, ಇದರಲ್ಲಿರೋದು ಎಷ್ಟೊಂದು ನಮ್ಮ ಮಕ್ಕಳು ನೋಡೋಕೆ ಚಾನ್ಸೇ ಇರೋದಿಲ್ಲ, ನಾವೀಗ ಹೇಳಿದ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಿಧಾನವಾಗಿ ನಾವು ಮುಂದೆ ಹೇಳ್ಕೊಡ್ಬೋದು. ಜಸ್ಟ್ ನೋಡಿ ಇಲ್ಲಿ ಪಾಂಡಾ ಡ್ರೆಸ್ ಹಾಕೊಂಡಿದೆ, ಇದು ಮಂಕಿ ಡ್ರೆಸ್ ಹಾಕೊಂಡಿದೆ, ಈ ಥರ ಹೇಳಿ ಹೊರತು ಅದ್ರ ಬಗ್ಗೆ ತೀರಾ ಇನ್ ಡೆಪ್ತಲ್ಲಿ ಯಾವುದನ್ನು ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇನಿದ್ರು ಸ್ಟಾರ್ಟಿಂಗ್ ಸ್ಟೇಜು, ಮುಂದೆ ನಾವು ಬೇರೆ ಹಂತಗಳನ್ನು ತಲುಪ್ತೀವಿ, ಆವಾಗ ಹೇಗೆ ಹೇಳ್ಕೊಡೋದು ಅನ್ನೋದನ್ನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ.